ಫೋಟೋ ತಗೊಂಡ್ ಬಂದಿದ್ರೆ ಮೂವಿ ಹೆಂಗಿದೆ ಅದೇ ತರ ಈಗ ರಿಯಲ್ ಲೈಫ್ ಅಲ್ಲಿ ಆಗಿದ್ರೆ ಇಟ್ಸ್ ಆಕ್ಚುಲಿ ಈ ದಿನ ಹೀಗೆ ನಡೀತಾ ಇದ್ದಿಲ್ಲ. ಹಲೋ ನಮಸ್ತೆ, ದಿಸ್ ಇಸ್ ಶಿಶಿರ್ ಅಂಡ್ ಯು ಆರ್ ವಾಚಿಂಗ್ ಮೈ ಚಾನಲ್ ಕಾರ್ತಿಕ ಸ್ಟಾರ್. ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ ಗೊತ್ತಿರುತ್ತೆ. ಸೊ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಇದೆ ಆ್ಯಂಡ್ ಅವರು ಎಲ್ಲ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಸೊ ನಾವು ಅಲ್ಲಿ ಹೋಗಿ ಮೀಟ್ ಮಾಡ್ಕೋಬೇಕು. ಅದು ಜೇಮ್ಸ್ ಕ್ಯಾರೆಕ್ಟ್ರಲ್ಲಿ ಬರ್ತಾ ಇದ್ದಾರೆ, ಅಫ್ಕೋರ್ಸ್ ಎಲ್ಲ ಥಿಯೇಟ್ರಲ್ಲಿ ಇವತ್ತು ಬರ್ತಾ ಇದ್ದಾರೆ. ಹೋಗಿ ಎಲ್ಲರೂ ಮೀಟಪ್ ಮಾಡ್ಕೊಳ್ತಾ ಇದ್ವಿ ಆ್ಯಂಡ್ ಈ ಥರ ನೋಡಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಎಲ್ಲರಿಗೂ ಎಮೋಷನ್ ಬರುತ್ತೆ ಬಿಕಾಸ್ ನಮ್ಮೆಲ್ಲರ ಫೇವ್ರೆಟ್ ಅಪ್ಪು. ಬಿಕಾಸ್ ದಿಸ್ ಈಸ್ ದ ಲಾಸ್ಟ್ ಪಿಕ್ಚರ್ ಆ್ಯಂಡ್ ಇದನ್ನು ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ. ಒಬ್ಬರು ಹೋಗಿ ನೋಡ್ತಾ ಇರ್ತಾರೆ. ಇವತ್ತು ಫಸ್ಟ್ ಡೇ ಶೋಗೆ ಬುಕ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಹೋಗಿ ಪಿಕ್ಚರ್ ನೋಡಬೇಕು ಆ್ಯಂಡ್ ಅಫ್ಕೋರ್ಸ್ ಮೂವಿ ರಿವ್ಯೂ ಹೇಳ್ತೀನಿ. ರಿವ್ಯೂ ಏನು ಬೇಕಾಗಿಲ್ಲ, ಟ್ರೈಲರ್ ನೋಡಿದರೆ ನೋಡಿರ್ತೀವಿ ಎಲ್ಲ. ಟ್ರೈಲರ್ ಆಲ್ರೆಡಿ ಎಲ್ಲ ನೋಡಿದ್ವಿ ಆ್ಯಂಡ್ ಟ್ರೈಲರ್ ಸೂಪರ್ ಆಗಿದೆ. ಮೂವಿ ಡೆಫಿನೆಟ್ಲಿ ಸೂಪರ್ ಹಿಟ್ ಇರುತ್ತೆ. ಹೋಗಿ ಆದರೂ ಕೂಡ ನಿಮ್ಗೆ ಹೇಳ್ತೀನಿ ಆ್ಯಂಡ್ ಸೊ ಲೆಟ್ಸ್ ಗೋ. Losing time, I'm fading fast, I just wanna make it last. So guys, ಈಗ ಥಿಯೇಟ್ರಿಗೆ ಬಂದ್ವಿ ಸೊ ಮಿರಾಜ್ ಸಿನಿಮಾಸ್ಗೆ ಆ್ಯಂಡ್ ಸೊ ಬನ್ನಿ, ತುಂಬಾ ರಶ್ ಇದೆ. ಸೊ ಫಸ್ಟ್ ಡೇ ಶೋಗೆ ಹೋಗ್ತಾ ಇದ್ವಿ. ಹೇಳಿ, ಏನಾಗ್ತಾ ಇದೆ ಅಲ್ಲಿ, ಯಾವ ಥರ ಸೆಲೆಬ್ರೇಷನ್ ಆಗ್ತಾ ಇದೆ? ಏನು ಸೆಲೆಬ್ರೇಷನ್ ಇಲ್ಲ. ಸೊ ಇದು ಮಿರಾಜ್ ಸಿನಿಮಾಸ್ ಕಡೆಯಿಂದನಾ? ಸೊ ಇಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು. ಸೊ ಇದು ಅಪ್ಪು ಸರ್ ಬರ್ತ್ಡೇ ಸೆಲೆಬ್ರೇಷನ್ ಹೀಗಿರುತ್ತೆ. ಸೊ ಮಿರಾಜ್ ಸಿನಿಮಾಸಲ್ಲಿ ಇಲ್ಲೆಲ್ಲ ಸೆಲೆಬ್ರೇಷನ್ ಈ ಥರ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಗೈಸ್, ಈಗ ಆಲ್ರೆಡಿ ಬಂದಿದ್ದಾಯಿತು ಥಿಯೇಟರ್ಗೆ ಆ್ಯಂಡ್ ಶೋ ಸ್ಟಾರ್ಟ್ ಆಗೋದು 9:30 ಆ್ಯಂಡ್ ವೇಟಿಂಗ್ ಮಾಡ್ತಾ ಇದ್ವಿ ಎಲ್ಲರೂ. ಸೊ ನಾವು ಕೂಡ ವೇಟಿಂಗ್ ಮಾಡ್ತಾ ಇದ್ದೀವಿ. ಬರ್ಡೇ ಅವ್ರದ್ದು ತುಂಬ ದುಃಖ ಆಗ್ತಿದೆ. ಮತ್ತು ಅವ್ರು ಹುಟ್ಟಿದ ಉದಿನ ಇಲ್ಲ ಅಂತ, ಮತ್ತು ಅವ್ರ ಸಿನಿಮಾ ಇಲ್ಲ ಆ್ಯಂಡ್ ಅವರು ಹಿಂದೆ ನೋಡ್ತಾ ಇದ್ರು. ಫಸ್ಟ್ ಹಿಂದೆ ನೋಡ್ತೀವಿ, ಫಸ್ಟ್ ಟೈಮ್ ನೋಡಿದ್ದೀವಿ. ಆದರೆ ಥಿಯೇಟರ್ಲ್ಲಿ ನಮ್ಗೆ ಸಿಗ್ತಾರೆ ಅವರು. ಹೌದಾ? ಸಿಗ್ತಾರೆ ಅವ್ರು, ಅಲ್ಲಿ ಹೋಗೋದಿಲ್ಲ, ನಮ್ಮ ಮನಸ್ಸಿನಲ್ಲೇ ಇರ್ತಾರೆ ಅವರು. ಇಲ್ಲಿ ಇಲ್ಲಿ ಅವ ಯಾವತ್ತೂ ಮಿಸ್ ಆಗಿಲ್ಲ. ಕಂಪಲ್ಸರಿಯಾಗಿ ಬಂದು ಥಿಯೇಟ್ರಲ್ಲೇ ನೋಡಬೇಕು ಫಿಲ್ಮ್ನ. ಸೊ ಎಲ್ಲಿ ನೋಡೋಕೆ ಹೋಗ್ಬೇಡಿ, ಥಿಯೇಟ್ರಲ್ಲಿ ಅಪ್ಪು ಬರ್ತಾರೆ, ಅಫ್ಕೋರ್ಸ್ ಬಂದು ನೋಡಿ. ಏನ್ ಫೋಟೋ ತಗೊಂಡ್ ಬಂದಿದ್ರೆ ಮೂವಿ ಹೆಂಗಿದೆ? ಮೂವಿ ಮಾತ್ರ ಅಲ್ಟಿಮೇಟ್. ಓಕೆ, ಆಕ್ಷನ್ ಫಿಲಿಮ್ ಏನ್ ತೋರಿಸ್ತಾರೆ ಅದಕ್ಕಿಂತ ಟಾಪ್ ಅಲ್ಲಿ ಇದೆ ಕನ್ನಡದಲ್ಲಿ. ಕನ್ನಡದಲ್ಲಿ ಫಸ್ಟ್ ಟೈಮ್ ಇದೆ. ಈ ತರ ಫೈಟಿಂಗ್ ಸೀನ್ಸ್ ಎಲ್ಲ ತೋರಿಸಿರೋದು ಫಸ್ಟ್ ಟೈಮ್. ಓಕೆ, ಮೊದಲೆಲ್ಲ ಫಿಲಿಮ್ ಬಂದಿದ್ವು ಆದ್ರೆ ಈ ತರ ಫೈಟಿಂಗ್ ಸೀನ್ಸ್ ಯಾವ ಎಲ್ಲಿ ನೋಡಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ನಾವು ನೋಡ್ತಿರೋದು. ಅದರಲ್ಲಿ ಕನ್ನಡದಲ್ಲಿ ಬರ್ತಿದೆ ಅಂದ್ರೆ ಬಹಳ ಹೆಮ್ಮೆನೇ ಆಗುತ್ತೆ. ಮಾಡಿರುವೆ
few moments later. Hey guys, movie ನೋಡ್ಕೊಂಡು ಬಂದಿದ್ದಾಯ್ತು ಅಂಡ್ ಮನೆ ಕೂಡ ಬಂದಿದ್ದಾಯ್ತು. ಮೂವಿ ರಿವ್ಯೂ ಬಗ್ಗೆ ನಾನು ಅಲ್ಲೇ ಹೇಳಬೇಕಾಯಿತು, ಆದರೆ ನನ್ನ ಕೈಲಿ ಆಗಲಿಲ್ಲ ಆ್ಯಕ್ಚುಲಿ, ಬಿಕಾಸ್ ದಟ್ ಫಿಲ್ಮ್ ವಾಸ್ ನಾಟ್ ಅ ಫಿಲ್ಮ್, ಇಟ್ಸ್ ಆನ್ ಎಮೋಷನ್. ಆ್ಯಂಡ್ ಇವತ್ತು ಮೂವಿ ನೋಡಿದಾಗ ಖುಷಿ ಪಡಬೇಕು ಅಥವಾ ಅವರಿಲ್ಲಾಂತ ದುಃಖ ಪಡಬೇಕು ಅದು ಕೂಡ ಅರ್ಥ ಆಗ್ತಾ ಇಲ್ಲ. ಎಲ್ಲರಿಗೂ ಇದೇ ಕಂಡೀಷನಲ್ಲಿ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಹ್ಯಾಡ್ ಲೆಫ್ಟ್ ಇನ್ ದ ಮೆಮೊರಿ ದಟ್ ವಿ ಹ್ಯಾಡ್ ಸೀನ್ ಟುಡೇ, ಆ್ಯಂಡ್ ಇಟ್ಸ್ ಆನ್ ಎಮೋಷನ್. ಅದನ್ನು ಹೇಳೋ ಕೂಡ ಆಗೋದಿಲ್ಲ ಆ್ಯಕ್ಚುಲಿ, ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ, ಯಾರಿಗೂ ಆಗೋದಿಲ್ಲ ಫಿಲ್ಮ್ ಬಗ್ಗೆ ಹೇಳೋಕ್ಕೆ. ಆ್ಯಂಡ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮೂವಿ ಬಗ್ಗೆ. ಸೊ ಮೂವಿ ಟೀಮ್, ಸೊ ಡೈರೆಕ್ಷನ್ ಟೀಮ್ ಯಾರೆಲ್ಲ ಇದ್ದೀರಾ, ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ಫುಲ್ ಅಂತ ಹೇಳ್ತೀನಿ. ನಮ್ಮ ಫ್ಯಾನ್ಸ್ ಕಡೆಯಿಂದ, ಅಪ್ಪು ಫ್ಯಾನ್ಸ್ ಕಡೆಯಿಂದ ಥ್ಯಾಂಕ್ಫುಲ್ ಅಂತ ಹೇಳ್ತೀವಿ, ಬಿಕಾಸ್ ಯಾಕೆಂದರೆ ಸೊ ಫಿಲ್ಮಲ್ಲಿ ಕೆಲವೊಂದು ಸೀನ್ಸಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಶೂಟಿಂಗ್ ಮಾಡಲಿಲ್ಲ. ಸೊ ಅದನ್ನು ಯಾವ ಥರ ತೋರಿಸಿದ್ದಾರೆ ಅಂತ ಅದು ಹ್ಯಾಟ್ಸ್ ಆಫ್ ಸರ್ ಡೈರೆಕ್ಷನ್ ಟೀಮ್ ಆ್ಯಂಡ್ ಮೂವಿ ಟೀಮ್ಗೆ. ಸೊ ನಿಮ್ಮಿಂದ ಇವತ್ತು ನಮ್ಮ ಅಪ್ಪು ಸರ್ ನೋಡೋಕ್ಕೆ ಎಲ್ರಿಗೂ ಆಯಿತು. ಥ್ಯಾಂಕ್ಫುಲ್ ಟು ದ ಮೂವಿ ಟೀಮ್, ಜೇಮ್ಸ್ ಮೂವಿ ಟೀಮ್. ಆ್ಯಂಡ್ ಗಾಯ್ಸ್, ಪುನೀತ್ ರಾಜ್ಕುಮಾರ್ ಸರ್ ಅಂದರು ಈ ಟೈಮ್ ಒಂದು ರೇಂಜಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ನೋಡಿದ್ದು ಕನ್ನಡ ಫಿಲ್ಮಲ್ಲಿ ದ ಫಸ್ಟ್ ಕನ್ನಡ ಆ್ಯಕ್ಷನ್ ಫಿಲ್ಮ್ ಇದು. ಆ್ಯಕ್ಷನ್ ಸೀನ್ಸ್ ಅಂದರು ಹೇಳಕ್ಕೆ ಹೋಗ್ಬೇಡಿ, ನಮ್ಮ ಕನ್ನಡ ಫಿಲ್ಮಲ್ಲಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಸೂಪರ್ ಆಗಿದೆ ಆ ಮೂವಿ, ಆ ಮೂವಿಯಲ್ಲಿರೋ ಆ್ಯಕ್ಷನ್ ಸೀನ್ಸ್ ಎಲ್ಲ ಸೂಪರ್ ಆಗಿದೆ. ಫೈಟಿಂಗ್ಸ್ ಅಂದರು ತುಂಬ ಚೆನ್ನಾಗಿದೆ. ಆ್ಯಂಡ್ ಪುನೀತ್ ರಾಜ್ಕುಮಾರ್ ಅವ್ರು ಕೂಡ ಅಣಗಿದ್ದಾಗ ಎಲ್ಲ ಹೇಳ್ತಾ ಇದ್ರು, ಸೊ ಅವ್ರಿಗೆ ಗನ್ ಸೌಂಡ್ಸ್ ಆ್ಯಂಡ್ ಅವೆಲ್ಲ ಫೈಟಿಂಗ್ ಸೀನ್ಸ್ ಅಂದರೆ ತುಂಬ ಇಷ್ಟ ಅಂತ. ಸೊ ಅವರು ಯಾವ ಥರ ವಿಶ್ ಮಾಡ್ಕೊಂಡಿದ್ರು ಅದೇ ಥರ ಈ ಫಿಲ್ಮಲ್ಲಿದೆ, ಆದರೆ ಅವರು ಈ ಟೈಮಲ್ಲಿಲ್ಲ, ಅದೇ ಒಂದು ಬೇಜಾರು ಅನಿಸುತ್ತೆ. ಆ್ಯಂಡ್ ಗಾಯ್ಸ್, ಈ ಮೂವಿ ಯಾರೆಲ್ಲ ನೋಡಿಲ್ಲ ಪ್ಲೀಸ್, ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಈ ವಿಡಿಯೋ ನೋಡ್ತಾ ಇರೋರು ಕೂಡ ಪ್ಲೀಸ್ ಈ ಮೂವಿನ ವಾಚ್ ಮಾಡಿ, ಬಿಕಾಸ್ ಇದು ಲಾಸ್ಟ್ ಫಿಲ್ಮ್ ಅಂತ ಹೇಳ್ಬೋದು ಪುನೀತ್ ರಾಜ್ಕುಮಾರ್ ಅವ್ರದ್ದು. ಆ್ಯಂಡ್ ಬಿಕಾಸ್ ಮತ್ತೆ ಮತ್ತೆ ಬರೋದಿಲ್ಲ ಇದು, ಸೊ ಅವ್ರ ಬರ್ತ್ಡೇ ಕೂಡ ಇದೆ ಇವತ್ತು. ಸೊ ಪ್ಲೀಸ್ ಗಾಯ್ಸ್, ಗೋ ಆ್ಯಂಡ್ ವಾಚ್ ಇಟ್. ಗಾಯ್ಸ್, ಇದರಲ್ಲಿ ಈ ಮೂವಿಯಲ್ಲಿ ಒಂದು ಸೀನ್ ಹೇಳಬೇಕಂತ ಇದ್ದೀನಿ. ಸೀನ್ ಇದೆ ಪುನೀತ್ ರಾಜ್ಕುಮಾರ್ ಅವರಿಗೆ ಫೈಟಿಂಗ್ ಸೀನಲ್ಲಿ ಒಂದು ಬುಲೆಟ್ ಅವ್ರಿಗೆ ಬೀಳುತ್ತೆ. ಸೊ ಆ ಟೈಮಲ್ಲಿ ಅವರು ಹಾಸ್ಪಿಟಲೈಸ್ ಆಗ್ತಾರೆ. ಸೊ ಆ ಟೈಮಲ್ಲಿ ಅವ್ರಿಗೆ ಪ್ರಜ್ಞೆ ಅಂದರೆ ಕಾನ್ಷಿಯಸ್ ಬಂದ್ಬಿಡುತ್ತೆ. ಸೊ ಅದೇ ಥರ ಈಗ ರಿಯಲ್ ಲೈಫಲ್ಲಿ ಆಗಿದೆ. ಇಟ್ಸ್ ಈ ಆ್ಯಕ್ಚುಲಿ ಈ ದಿನ ಹೀಗೆ ನಡೀತಾ ಇದ್ದಿಲ್ಲ, ಫುಲ್ ಆಫ್ ಸೆಲೆಬ್ರೇಷನ್ ವಿತ್ ಮೋರ್ ಹ್ಯಾಪಿನೆಸ್ ಆಗ್ತಿತ್ತು. ಆದರೆ ಈ ಟೈಮ್ ಅಲಾಂಗ್ ವಿತ್ ಹ್ಯಾಪಿನೆಸ್ ಈಸ್ ಅ ಬ್ಯಾಡ್ ಟ್ರೂತ್ ಬಿಯಾಂಡ್ ದಟ್, ಆ್ಯಂಡ್ ಅದಕ್ಕೆ ಹೇಳೋಕ್ಕಾಗ್ತಾ ಇಲ್ಲ. ಸೊ ಆ ಸೀನ್ ಥರ ರಿಯಲ್ ಲೈಫಲ್ಲಿ ಆಗಿದ್ರು ಕೂಡ ತುಂಬ ಚೆನ್ನಾಗಿರ್ತಿತ್ತು. ಗೈಸ್ ಒಂದು ಹೇಳ್ತಾ ಇದ್ದೀನಿ, ಪ್ಲೀಸ್ ಗೋ ಆ್ಯಂಡ್ ವಾಚ್. ಸೊ ಯಾರೆಲ್ಲ ಇನ್ನೂ ಮೂವಿ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಯಾರೆಲ್ಲ ನೋಡೋದಿಲ್ಲ ಅವರು ಫ್ರ್ಯಾಂಕಾಗಿ ಹೇಳ್ತೀನಿ ವೇಸ್ಟ್ ಅಂತ ಹೇಳ್ಬೋದು, ಬಿಕಾಸ್ ನಮ್ಮ ಕರ್ನಾಟಕದ ಕನ್ನಡ ಫಿಲ್ಮ್ ಇದು. ಆ್ಯಂಡ್ ನಮ್ಮ ಕರ್ನಾಟಕದ ರಿಯಲ್ ಜೇಮ್ಸ್ ಪುನೀತ್ ರಾಜ್ಕುಮಾರ್ ಅವ್ರ ಫಿಲ್ಮ್ ಇದು. ಮಿಸ್ ಮಾಡ್ಕೊಂಡ್ರೆ ರಿಯಲ್ ಅಂದರೆ ಆ್ಯಕ್ಚುಲಿ ಅವ್ರನ್ನೆಲ್ಲ ವೇಸ್ಟ್ ಅಂತ ಕರಿತೀನಿ ನಾನು. ಸೊ ಇಷ್ಟೇ ವಿಡಿಯೋ ಡೆಡಿಕೇಟೆಡ್ ಟು ಅವರ್ ಪುನೀತ್ ರಾಜ್ಕುಮಾರ್ ಸರ್. ಇದನ್ನು ವಿಡಿಯೋ ಎದಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಲೈಫ್ ಟೈಮಲ್ಲಿ ಯೂಟ್ಯೂಬ್ ಮತ್ತೆ ನೋಡ್ಕೊಂಡ್ರೆ, ಸೊ ಪುನೀತ್ ರಾಜ್ಕುಮಾರ್ ಅವ್ರ ಫಿಲ್ಮ್ ಫಸ್ಟ್ ಡೇ ಫಸ್ಟ್ ಶೋ ಹೋಗಿದ್ದು ಈ ನೆನಪಲ್ಲಿ ಇರಬೇಕು ಅಂತ ನಾನು ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಯೂಟ್ಯೂಬಲ್ಲಿ ಪರ್ಮನೆಂಟ್ ಆಗಿದ್ದಿರುತ್ತೆ. ಆ್ಯಂಡ್ ದಟ್ಸ್ ಇಟ್, ಇದು ಒಂದು ಶಾರ್ಟ್ ವಿಡಿಯೋ. ಸೊ ಅಷ್ಟೇ, ಇನ್ನು ಏನು ಹೇಳೋಕ್ಕಾಗ್ತಾ ಇಲ್ಲ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಪ್ಪು ಸರ್, ಅಪ್ಪು ಲಿವ್ಸ್ ಆನ್ ಫಾರ್ ಎವರ್.